ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೊಂಡೆಗನೂರು. ಇದು ಸಿಂಧನೂರು ತಾಲೂಕಿನ ರಾಯಚೂರು ಜಿಲ್ಲೆಯಲ್ಲಿದೆ. ನಮ್ಮ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿಗಳು ನವೋದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಅನುಪಾತದ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಿಡಿಸ್ತಾರೆ ಅನ್ನೋದನ್ನ ನೋಡೋಣ. ನನ್ನ ಹೆಸರು ಬಸವರಾಜ್ ಭಜಂತ್ರಿ. ನಾನು 5ನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಗೊಂಡೆಗನೂರು. ನಾನು ನವೋದಯ ಲೆಕ್ಕವನ್ನು ಬಿಡುತ್ತೇನೆ. ಎಲ್ಲರೂ ನೋಡಬೇಕು. ಪ್ರಶ್ನೆ ಒಂದು ಕೆಲಸವನ್ನು 6 ಗಂಡಸರು ಅಥವಾ 18 ಹೆಂಗಸರು 10 ದಿನಗಳಲ್ಲಿ ಮುಗಿಸಬಲ್ಲರು. ಅದೇ ಕೆಲಸವನ್ನು 3 ಗಂಡಸರು ಮತ್ತು 27 ಹೆಂಗಸರು ಎಷ್ಟು ದಿನಗಳಲ್ಲಿ ಪೂರ್ತಿಗೊಳಿಸಬಲ್ಲರು? ಇಲ್ಲಿ 6 ಗಂಡಸರು ಹೆಂಗಸರು ಇಜಿಕಲ್ ಟು 18 ಹೆಂಗಸರು ಇಜಿಕಲ್ ಟು 10 ದಿನ. ಇದರ ಅರ್ಥ 6 ಗಂಡಸರು ಅಂದ್ರೂ ಒಂದೇ, 18 ಜನ ಹೆಂಗಸರು ಅಂದ್ರೂ ಒಂದೇ. ಆರು ಗಂಡಸರು ಸಂತೆ 10 ದಿನಕ್ಕ ಕೆಲಸ ಮುಗಿಸ್ತಾರೆ. 18 ಜನ ಹೆಂಗಸರು ಸಂತೆ 10 ದಿನಕ್ಕ ಕೆಲಸ ಮುಗಿಸ್ತಾರೆ. ಇವಾಗ ನಾವು ಅನುಪಾತ ಮಾಡ್ಬೇಕಂದ್ರೆ ಒಂದೇ ಪರಿಮಾಣ ಇರ್ಬೇಕು. ಒಂದೇ ಇಲ್ಲ, ಹೆಂಗಸರು ಐತಿ ಅದನ್ನ ಗಂಡಸರು ಮಾಡ್ಕೊಂಡ್ಬೇಕು. ಅದಕ್ಕೆ ಇಲ್ಲಿ 6 ಗಂಡಸರು ಅರ್ಧ 3 ಗಂಡಸರು ಇಜಿಗೋಲ್ಡ್ 18 ಹೆಂಗಸರು ಅರ್ಧ 9 ಹೆಂಗಸರು ಇಲ್ಲಿ 27 ಹೆಂಗಸರು ಐತೆ. ಇದು ಇಲ್ಲಿ ಬರೋದನ್ನ ಕೃಷಿ ತಗೋಬೇಕು. 3 ಗಂಡಸರು ಇಜಿಗೋಲ್ಡ್ 9 ಹೆಂಗಸರು ಇಲ್ಲಿ ಇವಾಗ